ರೋಗಿಗಳ ಒತ್ತಡದ ಸತ್ಯ ದರ್ಶನ ಕೊರೋನಾ ರೋಗಿಗಳು ಯಾವ ರೀತಿ ಜೀವನ ಮರಣದ ಜೊತೆ ಹೋರಾಟ ಮಾಡುತ್ತಿದ್ದಾರೆ ಅನ್ನೋದರ ಸತ್ಯ ದರ್ಶನವನ್ನ ವಿಜಯ ಟೈಮ್ಸ್ ಮಾಡ್ತಿದೆ ನೋಡಿ ಕೊರೋನಾದ ನಿಜ ಚಿತ್ರಣವನ್ನ ಕಟು ಸತ್ಯವನ್ನ ನೇರವಾಗಿ ನಾವು ಐಸಿಯು ಗೆ ಹೋಗಿ ನೋಡೋಣ ನಮ್ಮ ಜೊತೆ ಡಾಕ್ಟರ್ ಚೇತನ್ ಅವರು ಒಳಗಿದ್ದಾರೆ ಅವರು ನಮಗೆ ಇಂಚು ಇಂಚು ಮಾಹಿತಿಯನ್ನು ವಿವರಿಸುತ್ತಾರೆ ಬನ್ನಿ ತಿಳ್ಕೊಳ್ಳೋಣ ಅಂದ್ರೆ ಎಷ್ಟು ಆಕ್ಸಿಜನ್ ಕೊಟ್ರು ಸ್ಯಾಚುರೇಷನ್ ಇಂಪ್ರೂವ್ ಆಗಲ್ಲ ಕೆಲವರಿಗೆ ಸೊ ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗ್ತಿದೆ ಅಂತ ಸೊ ಇದು ಅಷ್ಟೇ ವಿತ್ ಎನ್ಐವಿ ಬೈಪಾಪ್ ಸೊ ಸ್ವಲ್ಪ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕು ಧೈರ್ಯವಾಗಿ ಇರಬೇಕು ಈ ಪೇಷಂಟ್ ಈಗ ಎಷ್ಟು ಪಾಸಿಟಿವ್ ಆಟಿಟ್ಯೂಡ್ ಇದೆ ಅಂದ್ರೆ ನಾನು ಇಂಪ್ರೂವ್ ಆಗೇ ಆಗ್ತೀನಿ ಅನ್ನೋದು ಒಂದು ಆಟಿಟ್ಯೂಡ್ ಇದೆ ದಟ್ಸ್ ಇಂಪಾರ್ಟೆಂಟ್ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಪಾರ್ಟ್ ಫ್ರಮ್ ದಿ ಮೆಡಿಸಿನ್ಸ್ वेंटिलेशन अंत हेळिदनल्ल सो 12 अवर्स 18 अवर्स रिवर्स मलगिद्रे आवाग स्वल्प सैचुरेशन इंप्रूव आगुत्ते नावु नेरवागि कूत्कोळ्ळोदक्किन्न रिवर्स मलगिदाग सैचुरेशन इंप्रूव आगुत्ते नावु एनु कोडो मेडिसिन्स जोतेगे अदे रीति एल्लरिगू जास्ति इवत्तु कूड स्टिल वयसादवरे अबोव 45 इरोरु कोमोबिडिटीस ओबेसिटी दप्प इरोरिगेने इन्फेक्ट आग्तिरुत्ते इदु कोरोनाद चित्रण एच्चर इरि ಆಕ್ಸಿಮೀಟರ್ ಮಹತ್ವ ತಿಳಿದುಕೊಳ್ಳಿ ಕೊರೋನಾ ಭೀತಿ ಹುಡುಸ್ತಾ ಇದೆ ಆದರೆ ಭೀತಿಗಿಂತ ಇಲ್ಲಿ ಆತ್ಮವಿಶ್ವಾಸ ಮೂಡಿಸಿಕೊಳ್ಳಬೇಕಾಗಿದೆ ಆದರೆ ಪೇಷಂಟ್ ಗಳು ಎಲ್ಲೋ ಒಂದು ಕಡೆ ತನ್ನ ಪೇಷಂಟ್ಸ್ ಅನ್ನು ಕಳ್ಕೊಳ್ತಿದ್ದಾರೆ ಹಾಗಾಗಿ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಈಗ ನಾವೆಲ್ಲರೂ ಕೂಡ ಕೊರೋನಾದ ಜೊತೆ ಬದುಕಬೇಕಾಗಿದೆ ಕೊರೋನಾನ ಹೆದರಿಸಬೇಕಾಗಿದೆ ಆ ಹೆದರಿಸಕ್ಕೆ ಯಾವ ರೀತಿ ನಮ್ಮನ್ನು ನಾವು ತಯಾರಿ ಮಾಡಬೇಕು ಈಗಿನ ಸ್ಥಿತಿ ಎಂತದು ನಿಜವಾಗ್ಲೂ ಆಕ್ಸಿಜನ್ ಕೊರತೆ ಇದೆಯಾ ಅಥವಾ ಬೆಡ್ಗಳು ಖಾಲಿ ಸಿಗ್ತಾ ಇಲ್ವಾ ಈ ರೀತಿ ಕೊರೋನಾ ಒಂದೇ ಸಲ ಅಟ್ಯಾಕ್ ಮಾಡಿದ್ದಾದರೂ ಯಾಕೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಪಡೆಯೋಣ ನಮ್ಮ ಜೊತೆ ಶ್ವಾಸಕೋಶ ತಜ್ಞರಾಗಿರುವಂತ ಡಾಕ್ಟರ್ ಚೇತನ್ ಅವರು ಇದ್ದಾರೆ ಇವರು ನಮ್ಮ ಚಾನೆಲ್ ಅಲ್ಲಿ ನಿರಂತರವಾಗಿ ಕೊರೋನಾ ಜಾಗೃತಿಯನ್ನು ಮೂಡಿಸುತ್ತಾನೆ ಇದ್ದರು ಇವತ್ತು ನಮ್ಮ ಜೊತೆ ನೇರವಾಗಿ ಇದ್ದಾರೆ ಡಾಕ್ಟರ್ ನಿಜವಾಗ್ಲೂ ಕೂಡ ಕೊರೋನಾದ ಎರಡನೇ ಅಲೆ ಇಷ್ಟೊಂದು ಭೀಕರವಾಗಿದೆಯಾ ಹೌದು ಯಾಕಂದ್ರೆ ಅದು ಸ್ಪ್ರೆಡ್ ಎಕ್ಸ್ಪೋನೆನ್ಷಿಯಲ್ ಆಗಿ ಹೋಗುತ್ತೆ ಒಂದ ಸಲ ನಾವು ಈ ತರ ರ್ಯಾಲೀಸ್ ಪ್ರತಿಭಟನೆ ಗುಂಪೇರೋದು ಮಾಸ್ಕ್ ಹಾಕೊಂಡಂಗ ಓಡಾಡೋದು ಇವತ್ತು ಕೂಡ 41% ಅಷ್ಟೇ ಸರಿಯಾಗಿ ಮಾಸ್ಕ್ ಹಾಕೋತಾರೆ ಅಂದ್ರೆ ಬಾಯಿ ಮೂಗನ ಸರಿಯಾಗಿ ಕವರ್ ಮಾಡೋದು ಮತ್ತೆ ಸ್ಪ್ರೆಡ್ ಮಾಡೋದು ಒಂದು ಕೆಮ್ಮ ಬೇಕಾದ್ರೆ ಸೀನ್ ಬೇಕಾದ್ರೆ ಕೆಲವರು ಇದ್ದಾರೆ ಇನ್ನು ಮಾಸ್ಕ್ ತೆಗೆದು ಕೆಮ್ಮದ ಸೀನು ಅಂತ ಸ್ಥಿತಿ ಇದೆ ಮತ್ತೆ ಗುಂಪೇರಿದಾಗ ಇದು ಪರಿಸ್ಥಿತಿ ಆಗ್ತಿದೆ ಸೋ ಈಗ ಏನಾಗಿದೆ ಖಂಡಿತ ನಾವು ಸೆಕೆಂಡ್ ವೇವ್ ಬರೋದು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಬರಕ್ಕೆ ಮುಂಚೆನೇ ನಾನು ನನ್ನ ಫೇಸ್‌ಬುಕ್ ಪೋಸ್ಟ್ ಅಲ್ಲಿ ಆಗಲಿ ಅಥವಾ ನನ್ನ ಮುಂಚೆ ಬೇರೆ ಮಾಧ್ಯಮಗಳ ಡಿಬೇಟ್ ಅಲ್ಲೂ ಹೇಳಿದ್ದೆ ವಿ ಶುಡ್ ಬಿ ಬೆಟರ್ ಪ್ರಿಪೇರ್ಡ್ ಅಂದ್ರೆ ನಮ್ಮ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಒಂದು ಪಿಎಚ್ಸಿ ಕೇಂದ್ರಗಳನ್ನು ಬಲಿಷ್ಠ ಮಾಡ್ಕೊಳ್ಳೋದು ಯಾಕಂದ್ರೆ ಎಲ್ಲರೂ ಬೆಂಗಳೂರು ಕಡೆ ಓಡಿ ಬರ್ತಾ ಇದ್ದಾರೆ ಬೆಂಗಳೂರಲ್ಲಿ ಏನೋ ಒಂದು ಸೌಲಭ್ಯ ಆಗಲಿ ತಜ್ಞರು ಇದ್ದಾರೆ ಅಂತ ಸೊ ನಾವು ಪೆರಿಫರೀಸ್ ಎಲ್ಲ ಸ್ಟ್ರಾಂಗ್ ಮಾಡ್ತಾ ಹೋದ್ರೆ ಇಷ್ಟು ಬರ್ಡನ್ ಆಗಲ್ಲ ಅಂದ್ರೆ ಸುತ್ತಮುತ್ತಲಿನ ಆರೋಗ್ಯ ವ್ಯವಸ್ಥೆ ಚೆನ್ನಾಗಿ ಮಾಡಬೇಕಿತ್ತು ನಾವು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ತಾಲೂಕು ಹಾಸ್ಪಿಟಲ್ಸ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲಿ ಒಂದು ಆಕ್ಸಿಜನ್ ಲೈನ್ ಸಪ್ಲೈ ಐಸಿಯು ತಜ್ಞರು ಬರೋದು ವಿಸಿಟ್ ಹಾಕೋದು ಮತ್ತೆ ಮೇನ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಒಂದು ಓಪಿಡಿ ಕ್ಲಿನಿಕ್ ನಲ್ಲಿ ಇವತ್ತು ಕೂಡ 90-95% ಕೇಸಸ್ ನಾವು ಓಪಿಡಿ ಕ್ಲಿನಿಕ್ ಅಲ್ಲಿ ಯಶಸ್ವಿಯಾಗಿ ನಾವು ಅದನ್ನ ಸಾಲ್ವ್ ಮಾಡಬಹುದು ಏನು ಅಂದ್ರೆ ಆ ಸಿಂಪ್ಟೊಮ್ಯಾಟಿಕ್ ಅಪ್ರೋಚ್ ಇವತ್ತವರೆಗೂ ಇನ್ನು ಎಷ್ಟೊಂದು ಜನಕ್ಕೆ ಪಲ್ಸ್ ಆಕ್ಸಿಮೀಟರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅದರ ಮಹತ್ವ ಅರ್ಥ ಮಾಡ್ಕೊಂಡಿಲ್ಲ ದಯವಿಟ್ಟು ಅನಗತ್ಯ ಏನೇನು ಟೆಸ್ಟ್ ಮಾಡಿಸಬೇಡಿ ನಮ್ಮ ಶ್ವಾಸಕೋಶ ಒಂದು ಏನು ಕೊರೋನಾ ವೈರಸ್ ಆಗಲಿ ಯಾದೇ ವೈರಸ್ ಇನ್ಫೆಕ್ಷನ್ ಆದರೆ ಇನ್ಫೆಕ್ಷನ್ ತೀವ್ರತೆ ಜಾಸ್ತಿ ಆದಾಗ ನನ್ನ ಆಕ್ಸಿಮೀಟ್ರಿ ಕಮ್ಮಿ ಆಗುತ್ತೆ ಅಂದ್ರೆ SpO2 ಲೆವೆಲ್ಸ್ ಅಂತ ಇದೆ ಇಲ್ಲಿ ಸೋ ನಾನು ಇದು ಯಾವಾಗಲೇ ಆಗಲಿ ನಾನು ಫಾಸ್ಟ್ ಆಗಿ ವಾಕ್ ಮಾಡಿ ಚೆಕ್ ಮಾಡಬೇಕು 5 ನಿಮಿಷ ಅಂದ್ರೆ ಇವಾಗ ನಾನು ರೆಸ್ಟಿಂಗ್ ಅಲ್ಲಿ ನಾನು ಚೆಕ್ ಮಾಡೋದಲ್ಲ ಫಾಸ್ಟ್ ಆಗಿ ಒಂದು 5-6 ನಿಮಿಷ ನಡೆದು ಇಲ್ಲ ಒಂದು ಫ್ಲೋರ್ 2 ಫ್ಲೋರ್ 10 ಬಂದು ಇಳಿದು ಚೆಕ್ ಮಾಡ್ಕೊಂಡಾಗ ನನ್ನ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ನನ್ನ ಬಾಡಿಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಆವಾಗ ನನ್ನ ಶ್ವಾಸಕೋಶ ಇದಕ್ಕೆ ಸಕ್ಷಮವಾಗಿದೆಯಾ ಈ ಆಕ್ಸಿಜನ್ ಕೊಡಲಿಕ್ಕೆ ಅನ್ನೋದಕ್ಕೆ ಈ ಇದು ಒಂದು ಮೀಟರ್ ಇರೋದು ಸೋ ನಮ್ಮ ಸ್ಯಾಚುರೇಷನ್ 94% ಮೇಲಿತ್ತು ಅಂದ್ರೆ ಅಂದ್ರೆ ನಮಗೆ ಇನ್ಫೆಕ್ಷನ್ ಇದ್ದರೂ ಸಹ ಕೊರೋನಾ ಇನ್ಫೆಕ್ಷನ್ ಇದ್ದರೂ ಅದು ಮೈಲ್ಡ್ ಆಗಿದೆ ಸೋ ನಾವು ಅದನ್ನ ಕ್ಲಿನಿಕ್ ಓಪಿಡಿ ನಲ್ಲೇ ಟ್ರೀಟ್ ಮಾಡ್ಕೋಬಹುದು ಸೊ ಅನ್ವಾಂಟೆಡ್ ಸಿಟಿ ಸ್ಕ್ಯಾನ್ಸ್ ಅನ್ವಾಂಟೆಡ್ ಬ್ಲಡ್ ಟೆಸ್ಟ್ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಕೊರೋನಾ ಬಂದು ಸೆಲ್ಫ್ ಲಿಮಿಟಿಂಗ್ ವೈರಲ್ ಡಿಸೀಸ್ ಇವತ್ತು ಕೂಡ 7-10 ಡೇಸ್ ಅಲ್ಲೇ ರಿಸಾಲ್ವ್ ಆಗುತ್ತೆ 90-95% ನಾವು ಇಲ್ಲಿ ಕಂಡುಹಿಡಿಬೇಕಾಗಿರೋದು ಯಾರು ಉಲ್ಬಣ ಆಗುತ್ತೆ ಅಂತ ಈಗ ನೀವು ಐಸಿಯು ಅಲ್ಲಿ ನೋಡಿರೋದೆಲ್ಲ ಉಲ್ಬಣ ಆಗಿರುವಂತ ರೋಗಿಗಳು ಅಂದ್ರೆ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗಿ ಲಂಗ್ ಡ್ಯಾಮೇಜ್ ಅದು ಹೇಗೆ ಗೊತ್ತಾಗುತ್ತೆ ನಾನು ಸ್ವಾಬ್ ರಿಪೋರ್ಟ್ಗೆ ಕಾಯ್ತಾ ಕೂರ್ಬೇಕಾ ನೆಗೆಟಿವ್ ಬಂತು ಅಂತ ಟೈಮ್ ವೇಸ್ಟ್ ಮಾಡಬೇಕಾ
ಅಲ್ಲಿ ಓಡಾಡೋದು ಮತ್ತೆ ಕೊರೋನಾ ಫೇಕ್ ಅಂತ ಅನ್ಕೊಳ್ಳೋದು ಅಥವಾ ಕೊರೋನಾನೇ ಇಲ್ಲ ಸುಮ್ಮನೆ ಹೇಳ್ತಿದ್ದಾರೆ ಈ ಎಲ್ಲ ಅನುಮಾನಗಳು ಅಪನಂಬಿಕೆಗಳು ಇನ್ನೂ ಇದೆ ಅಂಡ್ ವ್ಯವಸ್ಥೆ ಅವ್ಯವಸ್ಥೆಯಿಂದನೂ ಆಗ್ತಾ ಇದೆ ಸೋ ನಾನು ಹೇಳೋದು ಪಲ್ಸ್ ಆಕ್ಸಿಮೀಟರ್ ನೀವು ಬೇಗ ಬಳಸ್ಕೊಂಡು ಯೂಸ್ ಮಾಡ್ಕೊಂಡು ಮನೆಗೆ ಒಂದು ಪಲ್ಸ್ ಆಕ್ಸಿಮೀಟರ್ ಇದ್ದರೆ ಸಾಕು ಹೆಚ್ಚು ಕಾಸ್ಟ್ ಆಗಲ್ಲ 800,000 ರೂಪಾಯಿ ಸಿಗುತ್ತೆ ನಿಮಗೆಲ್ಲ ಆನ್ಲೈನ್ ಶಾಪಿಂಗ್ ಇದರಲ್ಲೂ ಸಿಗುತ್ತೆ ಚೆನ್ನಾಗಿರೋದು ಒಂದು ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ ಒಂದು ಬೆರಳಿಗೆ ಹಾಕಿ ಮತ್ತೆ ಇನ್ನೊಂದು ಕೈನ ಮಿಡಲ್ ಫಿಂಗರ್ಗೆ ಹಾಕಿ ಯಾವತ್ತು ಮಿಡಲ್ ಫಿಂಗರ್ ಹಾಕಬೇಕು ಯಾಕಂದರೆ ಈಕ್ವಲ್ ಬ್ಲಡ್ ಸಪ್ಲೈ ಇರುತ್ತೆ ಎರಡು ರಕ್ತನಾಳಗಳಿಂದ ಈಕ್ವಲ್ ಬ್ಲಡ್ ಸಪ್ಲೈ ಇರೋದ್ರಿಂದ ಮಿಡಲ್ ಫಿಂಗರ್ಗೆ ಹಾಕಿ ಫಾಸ್ಟಾಗಿ ಒಂದು 5-6 ನಿಮಿಷ ವಾಕ್ ಮಾಡಿ ಮಿಡಲ್ ಫಿಂಗರ್ಗೆ ಚೆಕ್ ಮಾಡ್ಕೋಬೇಕು ನಂತರ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮಗೆ ಏನಾದರೂ ವ್ಯಾಲ್ಯೂಸ್ ಕನ್ಫರ್ಮೇಷನ್ ಬೇಕಂದರೆ ಇನ್ನೊಂದು ಕೈಗೆ ಹಾಕಿ ಮಿಡಲ್ ಫಿಂಗರ್ ಮತ್ತೆ ಕನ್ಫರ್ಮ್ ಮಾಡಿ 94% ಮೇಲಿದ್ದರೆ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ ಆತಂಕ ಪಡೋದು ಬೇಕಿಲ್ಲ ನೀವು ಓ ಪಿ ಡಿ ಕ್ಲಿನಿಕ್ನಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಆ ಸಂಬಂಧಪಟ್ಟ ಒಂದು ಆ್ಯಂಟಿವೈರಲ್ಲು ಒಂದು 2-3 ಸಿಂಪಲ್ ಮಾತ್ರೆ ಕೆಮ್ಮಿಗಿದ್ರೆ ಕೆಮ್ಮಿಗೆ ಒಂದು ರೋಟಾ ಕ್ಯಾಪ್ಸ್ ಅಂತ ಹೇಳ್ತೀವಿ ಇನ್ಹೇಲರ್ಸ್ ಅಂತ ಹೇಳ್ತೀವಿ ನೆಬುಲೈಸೇಷನು ಸಿರಪ್ಸು ಈ ಥರ ತೊಗೊಂಡು ಯಶಸ್ವಿಯಾಗಿ 90-95% ಇವತ್ತವರೆಗೂ ಕೂಡ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಶಸ್ವಿಯಾಗಿ ಮಾಡ್ಬೋದು ಸೊ ನಾವು ನಮ್ಮ ಕ್ಲಿನಿಕ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಬಲಿಷ್ಠ ಮಾಡ್ಕೋಬೇಕು ಎಲ್ಲರೂ ಪಾಸಿಟಿವ್ ಬಂದಿದ್ದ ತಕ್ಷಣ ಹೆದರ್ಕೊಂಡು ಆಸ್ಪತ್ರೆಗೆ ಓಡಿ ಬರೋ ನೆಸಿಟಿ ಇಲ್ಲ ಯಾರು ಸಾಯ್ತಾ ಇದ್ದಾರೆ ಯಾರು ಸಿಕ್ಕಾಗ್ತಾ ಇದ್ದಾರೆ ಅದ್ರ ಕಡೆ ಗಮನ ಕೊಡಬೇಕು ನಮ್ಮ ಇಡೀ ಫೋಕಸ್ಸು ಹಣಕಾಸು ನಮ್ಮ ಶ್ರಮ ಏನು ಹೇಳ್ತೀವಿ ಒಂದು ನಮ್ಮ ಒಂದು ಸಿಸ್ಟಮ್ ಎಲ್ಲ ಮಾಡಬೇಕಾಗಿರೋದು ಈ ಒಂದು 5-6% ಯಾರು ಸಿಕ್ಕಾಗ್ತಿದ್ದಾರೆ ಅದು ಹೇಗಾಗುತ್ತೆ ಪಲ್ಸ್ ಆಕ್ಸಿಮೀಟರ್ ಮಹತ್ವ ನಾವು ಇಡೀ ದೇಶದ ಜನರಿಗೆ ತಿಳಿಸಿದ್ರೆ ಮಾತ್ರ ಹೇಗೆ ನಾವು ಮನೇಲಿ ವಯಸ್ಸಾದವ್ರು ಶುಗರು ಬಿ ಪಿ ಚೆಕ್ ಮಾಡ್ಕೋತೀವೋ ಇವತ್ತು ಪಲ್ಸ್ ಆಕ್ಸಿಮೀಟರ್ ಚೆಕ್ ಮಾಡ್ಕೊಳ್ಳೇಬೇಕು ಇವನೇ ಯಂಗ್ಸ್ಟರ್ 20-30 ವ್ಯಕ್ತಿನೂ ಕೂಡ ಚೆಕ್ ಮಾಡ್ಕೋಬೇಕು ಏನಾದರೂ ಸಿಂಪ್ಟಮ್ಸ್ ಬಂದರೆ ಕೆಮ್ಮು ಕಫ ಜ್ವರ ಸುಸ್ತು ಲಾಸ್ ಆಫ್ ಟೇಸ್ಟ್ ಸ್ಮೆಲ್ ಬಂದರೆ ಫಸ್ಟ್ ಇದು ಮಾಡ್ಕೋಬೇಕು ಕೊರೋನಾ ವೇಗವಾಗಿ ಹರಡ್ತಿದೆ ಎಚ್ಚರ ಅನ್ವಾಂಟೆಡ್ ಟೆಸ್ಟ್ ಅನ್ವಾಂಟೆಡ್ ಅಡ್ಮಿಷನ್ಸ್ ಅದು ಬೇಕಿಲ್ಲ ನಾವು ಮತ್ತೆ ಮೈಲ್ಡ್ ಎಸಿಮ್ಟಮೆಟಿಕ್ ಅಡ್ಮಿಷನ್ಸ್ ಮಾಡ್ತಾ ಹೋದರೆ ಆಲ್ರೆಡಿ ಸಿಕ್ ಕೇಸಸ್ಗೆ ಬೆಡ್ ಇಲ್ಲ ಆಕ್ಸಿಜನ್ ಅವೈಲಬಿಲಿಟಿ ತೊಂದರೆ ಇದೆ ರೆಮಿಡಿಸಿವಿರ್ ಇಂಜೆಕ್ಷನ್ ಕೊರತೆ ಇದೆ ಸೊ ನಾವು ಮತ್ತೆ ಈ ಒಂದು ಸ್ಟ್ರಾಟಜಿಲಿ ಭಾಳ ಸ್ಟ್ರಾಂಗ್ ಆಗಿರಬೇಕು ಇದನ್ನು ಅರ್ಥ ಮಾಡಿಕೊಂಡು ಯಾರು ಸಿಕ್ಕಿದ್ದಾರೆ ಅವ್ರಿಗೆ ಪ್ರಾಮುಖ್ಯತೆ ಅವ್ರಿಗೆ ಫೋಕಸ್ ಕೊಡಬೇಕು ಮೈಲ್ಡ್ ಎಸಿಮ್ಟಮೆಟಿಕ್ನ ಕ್ಲಿನಿಕ್ ಓ ಪಿ ಡಿ ಒಂದು ವಿಡಿಯೋ ಕಾಲ್ ಮೂಲಕ ಯಶಸ್ವಿಯಾಗಿ ಮ್ಯಾನೇಜ್ ಮಾಡ್ಕೋಬೇಕು ಒಂದೇ ಸಲ ಆಕ್ಸಿಜನ್ ಕೊರತೆ ಹೆಂಗ್ ಯಾಕಾಯ್ತು ಯಾಕಂದ್ರೆ ಈಗ ಸೆಕೆಂಡ್ ವೇವ್ ತುಂಬಾ ಒಂದು ಸ್ವಲ್ಪ ದೊಡ್ಡ ಹೊಡೆತ ಕೊಟ್ಟಿದೆ ಫಾಸ್ಟ್ ಆಗಿ ಸ್ಪ್ರೆಡ್ ಆಗಿದೆ ದಟ್ ಈಸ್ ವಾಟ್ ಇಟ್ ಈಸ್ ಮೋರ್ ಇನ್ಫೆಕ್ಷಿಯಸ್ ಅಂದ್ರೆ ಬೇಗ ಹರಡುತ್ತೆ ಒಂದು 50-60% ಬೇಗ ಹರಡೋದ್ರಿಂದ ಕೇಸಸ್ ಜಾಸ್ತಿ ಆಗ್ಬಿಡುತ್ತೆ ಸಡನ್ ಆಗಿ ಕೇಸಸ್ ಜಾಸ್ತಿ ಆಗಿದೆ ನೀವು ಇವತ್ತು ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇರೋ ಕೇಸಸ್ನಲ್ಲಿ ಸ್ಟಿಲ್ 5% ಓನ್ಲಿ ಈಸ್ ರಿಕ್ವೈರಿಂಗ್ ಆಕ್ಸಿಜನ್ 4.1 ಹಾರ್ಡ್ಲಿ 4.1-5% ಇನ್ನು ಉಳಿದವ್ರಿಗೆಲ್ಲ ಆಕ್ಸಿಜನ್ ಬೇಕಾಗಿಲ್ಲ 95% ಬಟ್ ಆ ಒಂದು 5% ನಮ್ಮ ದೇಶದ ಜನಸಂಖ್ಯೆ ಡೆನ್ಸಿಟಿಗೆ ಹೋಲಿಸಿದ್ರೆ ಇಟ್ಸ್ ಅ ಹ್ಯೂಜ್ ನಂಬರ್ ಇವತ್ತು ನೀವು ತೊಗೊಂಡ್ರೆ 750 ಜನಕ್ಕೆ ಆಕ್ಸಿಜನ್ ಬೇಕಾಗಿರೋ ಒಂದು ಎಸ್ಟಿಮೇಟ್ ಅದು ಈಗಿನ ಇವತ್ತು ನಿನ್ನೆ ರಿಪೋರ್ಟ್ ಆಗಿದ್ದ ಕೇಸಸ್ಸಲ್ಲಿ ಸ್ವಾಬ್ ಟೆಸ್ಟ್ ಒಂದನ್ನೇ ನಂಬಬೇಡಿ ಮತ್ತು ನಾನು ಅದೇ ಹೇಳ್ತಾ ಇದ್ದೀನಿ ಪಾಸಿಟಿವ್ ಟೆಸ್ಟ್ ಆದರೆ ಮಾತ್ರ ಪಾಸಿಟಿವ್ ಅಲ್ಲ ನಾನು ಅದನ್ನು ಹೇಳ್ತಾ ಇದ್ದೀನಿ ಫಾಲ್ಸ್ ನೆಗೆಟಿವ್ ರೇಟ್ಸ್ 30-40% ಇದೆ ಸೊ ಸ್ವ್ಯಾಬ್ ಮೇಲೆ ಅವಲಂಬಿತವಾದಂಥ ಟ್ರೀಟ್ಮೆಂಟ್ ತೊಗೊಳ್ಳೋದು ಮೊದಲು ನಿಲ್ಲಿಸಬೇಕು ಸ್ವ್ಯಾಬ್ ಮೇಲೆ ಅತಿಯಾದ ವ್ಯಾಮೋಹ ಒಂದು ಡಿಪೆಂಡೆನ್ಸಿ ಅಂತೀರಾ ಅಥವಾ ಅದು ಬರಲಿ ಇದು ಡ್ರೈವಿಂಗ್ ಲೈಸೆನ್ಸ್ ಅಲ್ಲ ಸ್ವ್ಯಾಬ್ ರಿಪೋರ್ಟ್ ಇಸ್ ನಾಟ್ ಲೈಕ್ ಎ ಡ್ರೈವಿಂಗ್ ಲೈಸೆನ್ಸ್ ಅದು ಪಾಸಿಟಿವ್ ಬಂದರೆ ಅಷ್ಟೇ ಪಾಸಿಟಿವ್ ಆ ಮೈಂಡ್ ಸೆಟ್ ಫಸ್ಟು ಜನ ಚೇಂಜ್ ಮಾಡ್ಕೋಬೇಕು ಮುಖ್ಯವಾಗಿ ಆರೋಗ್ಯ ಅಧಿಕಾರಿಗಳು ಅದನ್ನು ಜನರಿಗೆ ತಿಳಿಸಿ ಹೇಳಬೇಕು ಆ್ಯಂಡ್ ಡೆಫಿನೆಟ್ಲಿ ಮಾಧ್ಯಮದವರು ಈ ಸೈಂಟಿಫಿಕ್ ಮೆಸೇಜ್ ಎಷ್ಟು ಹೇಳ್ತೀವೋ ಅಷ್ಟು ಒಳ್ಳೇದು ಕೊರೋನಾ ಗಾಳಿಯಲ್ಲಿ ಹರಡುತ್ತಾ ಆಮೇಲೆ ಇನ್ನೊಂದೇನೆಂದರೆ ಗಾಳಿಯಲ್ಲಿ ಹರಡುತ್ತೆ ಅನ್ನುವಂಥ ಮತ್ತೊಂದು ಪ್ಯಾನಿಕ್ ಸ್ಟಾರ್ಟ್ ಆಗಿದೆ ನಮ್ಮ ನಮ್ಮಲ್ಲೇ ನಮ್ಮ ಮನೆಯವರನ್ನೇ ನೋಡುವಂಥ ಸ್ಥಿತಿಯಲ್ಲಿ ಇಲ್ಲದಂತ ಇದು ಎಷ್ಟು ಸತ್ಯ ಸಿ ಈಗ ಒಂದು ಥಿಯರಿ ಅಥರ ಹೈಪೋಥಿಸ್ ಬರುತ್ತೆ ಯಾಕಂದರೆ ಕೆಮ್ಮದಾಗ ಒಂದು 10 ಮೀಟರ್ ಮೇಲೆ ಹೋಗ್ಬೋದು ಅಂತ ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇವತ್ತಲ್ಲ ನಾಳೆ ಎಲ್ಲರೂ ಎಕ್ಸ್ಪೋಸ್ ಆಗೇ ಆಗ್ತೀವಿ ಇದು ಒಂದು ಕಟ್ಟು ಸತ್ಯ ಇದನ್ನು ಅರ್ಥ ಮಾಡ್ಕೋಬೇಕು ಜನ ಎಕ್ಸ್ಪೋಸ್ ಆದಮೇಲೆ ನಾನು ಏನು ಮಾಡ್ತೀನಿ ಅನ್ನೋದು ಮುಖ್ಯ ನಾನು ಹೆದರ್ಕೊಂಡು ನಾನು ಮುಂದುವರಿತೀನ ಇಲ್ಲ ವೈಜ್ಞಾನಿಕವಾಗಿ ಎದುರಿಸ್ತೀನ ಎರಡೇ ಕ್ವಶನ್ ಅದು ವೈಜ್ಞಾನಿಕವಾಗಿ ಹೇಗೆ ಎದುರಿಸ್ತೀನಿ ನಾನು ಕ್ಲಾಸಿಫೈ ಮಾಡ್ಕೋಬೇಕು ನೀವು ಕ್ಯಾಟಗರೈಸ್ ನನಗೆ ಎಸಿಮ್ಟಮೆಟಿಕ್ ಇದೆಯಾ ಮೈಲ್ಡ್ ಇದೆಯಾ ಮಾಡ್ರೇಟ್ ಮನೆಯಲ್ಲಿ ಒಬ್ಬರಿಗೆ ಆಯಿತು ಅಂದರೆ ನಾ ಗಾಳಿಯಲ್ಲಿ ಹರಡುತ್ತೆ ನನಗೂ ಬರುತ್ತೆ ಅಂತ ಒಬ್ಬರನ್ನ ಅಲ್ಲೇ ಬಿಟ್ಟು ಅವ್ರು ಹಾಗೆ ಸಾಯಕ್ಕೆ ಬಿಟ್ಟು ನಾವು ನಮ್ಮನ್ನು ನಾವು ರಕ್ಷಣೆ ಮಾಡೋದು ಅದು ಒಂದು ಹೇಳ್ತಾ ಇದ್ದೀನಿ ಮ್ಯಾಮ್ ಯಾಕಂದರೆ ನಿನ್ನೆ ನನಗೊಂದು ಅನುಭವ ಆಯಿತು ಪೇಷೆಂಟು ಅವನು ಆಫೀಸ್ನಲ್ಲಿ ಟೆಸ್ಟ್ ಮಾಡಿದ್ದಾರೆ ಅವನು ಪಾಸಿಟಿವ್ ಅಂತ ಬಂದಿದೆ ಅವನು ಕ್ವಾರಂಟೈನ್ ಹೋಟೆಲ್ಗೆ ಹೋಗಿ ಕ್ವಾರಂಟೈನ್ ಆಗಿದ್ದಾನೆ ಅವನಿಗೆ ಒಂದು ಆ ವ್ಯಕ್ತಿಗೆ ಒಂದು ವಿಷಯ ಏನು ಗೊತ್ತಿಲ್ಲ ಅಂದರೆ ಅವನ ಪಾಸಿಟಿವ್ ರಿಪೋರ್ಟ್ ಅಥವಾ ಇನ್ ಅಂತ ಬರೋಕ್ಕೆ ಮುಂಚೆನೇ ಹೀ ಈಸ್ ಆಲ್ರೆಡಿ ಎಕ್ಸ್ಪೋಸ್ ಟು ಈಸ್ ಮದರ್ ಅಟ್ ಹೋಮ್ ಸೊ ಅವ್ರ ತಾಯಿ ರೋಗ ಉಲ್ಬಣ ಆಗಿ ಮನೇಲಿ ಒಬ್ಬರೇ ಇದ್ದಾರೆ ಸ್ಯಾಚುರೇಷನ್ 80-70% ಡ್ರಾಪ್ ಆಗಿದೆ ಈಗ ಅವನು ಆಸ್ಪತ್ರೆ ಕರ್ಕೊಂಬಂದಿದ್ದಾನೆ
ಸೊ ಇದು ಒಂದು ಮೂರ್ಖತನದ ಪರಮಾವಧಿ ಅಂತಲೇ ಹೇಳ್ತೀನಿ. ಯಾಕಂದರೆ ಅವನು ಎಸಿಂಪ್ಟಮ್ಯಾಟಿಕ್ ಆಗಿದ್ದಾನೆ, ಅವನು ಆಲ್ರೆಡಿ ಅವರ ಅಮ್ಮಂಗೆ ಎಕ್ಸ್ಪೋಸ್ ಮಾಡಿದ್ದಾನೆ. ಇವಾಗ ಅವನು ಅವರ ಅಮ್ಮನಿಂದ ಸಪ್ರೇಟ್ ಆಗೋದ್ರಲ್ಲಿ ಲಾಜಿಕ್ ಇಲ್ಲ, ಅನ್ಸೈಂಟಿಫಿಕ್ ಅಪ್ರೋಚ್ ಟೋಟ್ಲಿ. ಅವ್ರ ತಾಯಿನ ಯಾರು ನೋಡ್ಕೋತಾರೆ, ಅವ್ರನ್ನ ಆಸ್ಪತ್ರೆಗೆ ಯಾರು ಕರ್ತಾರೆ, ಔಷಧಿ ಯಾರು ತರ್ತಾರೆ? ಇದು ಫಸ್ಟ್ ವೇವಿಂದ ನಾನು ನೋಡ್ತಾ ಬಂದಿದ್ದೀನಿ. ನಾನು ಎಷ್ಟು ಹೇಳಿದ್ರು ಕೂಡ ಆ ಕ್ವಾರಂಟೈನ್ ಮೇಲೆ ಒಂದು ವ್ಯಾಮೋಹ, ಸ್ವಾಬ್ ಮೇಲೆ ವ್ಯಾಮೋಹ, ಅನ್ವಾಂಟೆಡ್ ಬ್ಲಡ್ ಟೆಸ್ಟ್ ಮೇಲೆ ವ್ಯಾಮೋಹ, ಸಿ ಟಿ ಸ್ಕ್ಯಾನ್ ಮೇಲೆ ವ್ಯಾಮೋಹ ತುಂಬ ಇದೆ.